ಮೂರ್ಖನಾಕಿ ಹೇಳ್ತಾ ಇರ್ತೀವಿ. ಆರು ತಿಂಗಳಿಂದ ಅದೇ ಸಂಸ್ಥೆ ಹೋಗೋದು ಬಿ ಬಿ ಎಂ ಪಿಗೆ ಕಂಪ್ಲೇಂಟ್ ಮಾಡೋದು ಬತ್ತೀವಿ ಬತ್ತೀವಿ ಅಂತ ಹೇಳ್ತಾರೆ, ತಿರುಗಿ ಕಡೆ ತಿರುಗು ನೋಡಲ್ಲ. ಬತ್ತಾರೆ, ಏನ್ ಸರ್ ಯಾಕೆ ಸರ್ ಮಾಡಿಸಿಲ್ಲ ಅಂದ್ರೆ, ಇಲ್ಲ ಇಲ್ಲ ಅಮ್ಮ ಇನ್ನು 2-3 ದಿವಸ ಟೈಮ್ ಕೊಡಿ ನಾವು ಬತ್ತೀವಿ ಅಂತ ಹೇಳ್ತಾರೆ, ಮತ್ತೆ ಇಲ್ಲ ಬರಲ್ಲ. ಎಮ್ ಎಲ್ ಎ ಅವ್ರಿಗೆ ಹೇಳ್ಬೇಕು ಸರ್, ಈ ತರ ಕೆಲಸ ಎಲ್ಲಾರ್ಗು ಹೇಳಿದೀವಿ, ಎಮ್ ಎಲ್ ಎ ಹೇಳಿದೀವಿ, ಯಾವ್ದೇ ಕಾರಣಕ್ಕೂ ಬತ್ತಾ ಇಲ್ಲ. ಇಲ್ಲಿ ಇದೇ ಕಡೆ ಇದೇ ಕಡೆ ನಾವು 15-20 ವರ್ಷದಿಂದ ನಾನು ಬಾಡಿಗೆ ಮನೆಯಲ್ಲಿ ಇರೋದು, ನಾನು ಊರು ಬಿಟ್ಬಿಟ್ಟು ನಾನು ಇವ್ರಿಗೆ ಓಟ್ ಹಾಕ್ತಾ ಇದ್ದೀನಿ ಇಲ್ಲಿ ಬೆಂಗಳೂರಲ್ಲಿ. ಏನಕ್ಕೆ ಅವ್ರು ಬಂದು ರೆಡಿ ಮಾಡ್ತಾ ಇಲ್ಲ? ಇನ್ಮೇಲೆ ಓಟ್ ಬರೋದು ಬೇಡ ಈ ಕಡೆ ರೋಡ್ಗೆ, ನಾವೇ ದುಡ್ಡು ಕೊಟ್ಟು ಎಲ್ಲ ಬಾಡಿಗೆ ಮನೆಯಲ್ಲೇ ಮಾಡಿಸ್ಕೊಳ್ಳೋಣ. ಆಗಿಲ್ಲ ಅಂದ್ರೆ ನಮ್ ರೋಡ್ನವರೆಲ್ಲ ನಾವೇ ದುಡ್ಡು ಹಾಕಿ ಮಾಡ್ತೀವಿ, ಅವ್ರು ಬರ್ಲಿ ಓಟ್ ಕೇಳಕ್ ಅವಾಗ ನಾವ್ ಹೇಳ್ತೀವಿ. ಅವ್ರು ಬಂದ್ ಮಾಡ್ಬೇಕು, ಸರ್ಕಾರ ಅವ್ರು ಮಾಡ್ಲಿ. ಎರಡ್ ತಿಂಗಳೊಳಗಡೆ ಎಲೆಕ್ಷನ್ ಇದೆಯಲ್ಲ, ಒಂದ್ ಸ್ವಲ್ಪ ಓಡಾಡ್ತಾರೆ, ಒಂದ್ ಸ್ವಲ್ಪ ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ಕೆದಕ್ತಾರೆ, ಮತ್ತೆ ಹೊಂಟಾಡ್ತಾರೆ. ಇನ್ನು 5 ವರ್ಷ ತಟ್ಟೆ ಯಾರು ತಲೆ ಹಾಕಲಿ? 5 ವರ್ಷ ತುಂಬ ಬೇಕಾಗಿತ್ತಾ? ಈಗ ಕೆಲಸ ಮಾಡ್ತಿಲ್ಲ, ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತಲ್ಲ, ಅವಾಗ ಹೆಲ್ಪ್ ಯಾರು ಮಾಡ್ತಾರೆ ಸರ್? ಸಣ್ಣ ಮಗು 4 ತಿಂಗಳು ಮಗಿದೆ, ಸೊಳ್ಳೆ ನೋಡಿ ಅಲ್ಲಿ ಎಷ್ಟೊಂದು. ಈಗ ಬರಮ್ಮ ಬರಮ್ಮ ಓಟ್ ಹಾಕಿ ಅಂತಂದ್ರೆ ಕೈ ಮುಗಿಯೋದು ಕಾಲ್ ಕಟ್ಟೋದು ಎಲ್ಲ ಮಾಡ್ತಾರಲ್ಲ, ಇವಾಗ ಯಾಕೆ ರೋಡ್ ರೆಡಿ ಮಾಡಲ್ಲ? 5 ವರ್ಷಕ್ಕೆ ಒಂದ್ಸಲ ಮಾತ್ರ ಜನಗಳು ಓಟ್ಗೆ ಕಣ್ ಕಾಣ್ತಾರ ಅವ್ರಿಗೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಈಗ ಶಾಸಕರ ಕಚೇರಿಗೋ ಅಥವಾ ನಿವಾಸಕ್ಕೋ, ಅವರು ಜನಸಂಪರ್ಕ ಮಾಡೋ ಅಂತ ಕೇಂದ್ರಕ್ಕೋ ಅಲ್ಲಿ ಹೋಗಿ ಶಾಸಕರಿಗೆ ಈ ತರ ಆಗಿದೆ ಅಂತ ಯಾರಾದ್ರೂ ಸಂಪರ್ಕ ಮಾಡಿದೀರಾ? ಡೈಲಿಗೆ ನಾವು ಹೋಗಿ ಮೂರ್ಖನಾಕಿ ಹೇಳ್ತಾ ಇರ್ತೀವಿ. 6 ತಿಂಗಳಿಂದ ಅದೇ ಸಂಸ್ಥೆ ಹೋಗೋದು ಬಿ ಬಿ ಎಂ ಪಿಗೆ ಕಂಪ್ಲೇಂಟ್ ಮಾಡೋದು ಬತ್ತೀವಿ ಬತ್ತೀವಿ ಅಂತ ಹೇಳ್ತಾರೆ, ತಿರುಗಿ ಕಡೆ ತಿರುಗು ನೋಡಲ್ಲ. ಬಂದಿದ್ರು 2 ದಿವಸ ಬಂದು ನಾನೇ ಮಾತಾಡಿದ್ದೀನಿ, ಏನ್ ಸರ್ ಈ ತರ ಮಾಡಿದಿರಲ್ಲ ಅಂತ ಅನ್ನೋದಕ್ಕೆ, ನೋಡಮ್ಮ ಬಂದಿದ್ದಾರೆ ಇಲ್ಲಿ ಮಣ್ಣು ಅಗ್ದಿದ್ದಾರೆ, ಇದಾಗಿಲ್ಲ ಅಂತ ಬಿಟ್ಟು ಹೊರಟೋಗಿದೆ. ಇಲ್ಲ ಸರ್ ಅದು ಮಣ್ಣು ಅವ್ರು ತೆಗ್ದಿಲ್ಲ, ಸ್ವಲ್ಪ ಸುಮ್ಮನೆ ಕೆತಕ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಅಂತ. ನಾನು ಅವರು 2 ದಿವಸ ಬಂದಿಸನ 2 ದಿವಸನೂ ಇಲ್ಲೇ ನಿಂತಿದ್ದೀನಿ, ಆಳು ಕಳಿಸಿದ ದಿವಸನೂ ಇಲ್ಲೇ ನಿಲ್ಸಿದ್ದೀನಿ, ಅವ್ರನ್ನ ಆಗಲ್ಲ ಅಂತ ಇಟ್ಕೊಂಡ್ರು. ಆಗಲ್ಲ ಅಂದಮೇಲೆ ಮತ್ತೆ ಬೇರೆಯವ್ರನ್ನ ಕರೆಸ್ಬಿಟ್ಟು ಏನಾರು ಜೆ ಸಿ ಪಿನ ಏನಾರು ತರಿಸಿ ಮಾಡಿಸ್ಬೇಕಲ್ಲ, ಅದನ್ನೂ ಮಾಡಿಸಿಲ್ಲ. ಬತ್ತಾರೆ, ಏನ್ ಸರ್ ಯಾಕೆ ಸರ್ ಮಾಡಿಸಿಲ್ಲ ಅಂದ್ರೆ, ಇಲ್ಲ ಇಲ್ಲ ಅಮ್ಮ ಇನ್ನು 2-3 ದಿವಸ ಟೈಮ್ ಕೊಡಿ ನಾವು ಬತ್ತೀವಿ ಅಂತ ಹೇಳ್ತಾರೆ, ಮತ್ತೆ ಇಲ್ಲ ಬರಲ್ಲ. ಸುಧಾ ಬಂದಿದ್ರು ಬೆಳಿಗ್ಗೆನೂ, ಬಂದ್ಬಿಟ್ಟು ಏನ್ ಮಾಡಿದ್ರು ಎರಡು ಗುದ್ಲಿ ತೆಗೆದ್ಬಿಟ್ಟು ನೋಡ್ಬಿಟ್ಟು, ಇದು ನಮ್ಮಿಂದ ಆಗೋದಿಲ್ಲ, ಒಂದು ನಾನು 4 ದಿನ ಬಿಟ್ಕೊಂಡು ಬರ್ತೀವಿ, ಜೆ ಸಿ ಬಿ ಬೇಕು ಅಂತ ಹೋದರು ಬರಲಿಲ್ಲ. 6 ತಿಂಗಳಿಂದ ಬಿ ಬಿ ಎಂ ಪಿಗೂ ಕಂಪ್ಲೇಂಟ್ ಮಾಡಿದ್ವಿ ನೋಡಿ, ಇಲ್ಲಿ ಒಂದೇ ಒಂದು ಸ್ವಲ್ಪ ತೆಗೆದಿದ್ರೆ ಅಷ್ಟನ್ನು ಮಾತ್ರ ತೆಗೆದ್ಬಿಟ್ಟು ಹೊರಟಬಿಟ್ರು. ಈಗ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಶಾಸಕರ ಗಮನಕ್ಕೆ ತರಬೇಕು, ಎಮ್ ಎಲ್ ಎ ಅವ್ರಿಗೆ ಹೇಳ್ಬೇಕು ಸರ್ ಈ ತರ ಕೆಲಸ. ಎಲ್ಲಾರ್ಗು ಹೇಳಿದೀವಿ, ಬಿ ಬಿ ಎಂ ಪಿ ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಎಮ್ ಎಲ್ ಎಗೂ ಹೇಳಿದೀವಿ, ಯಾವುದೇ ಕಾರಣಕ್ಕೂ ಬತ್ತಾ ಇಲ್ಲ ಇಲ್ಲಿ ಕೆಲಸ ಆಗ್ತಾ ಇಲ್ಲ, ಯಾರು ಬರಲ್ಲ. ಕಳಿಸ್ತೀನಿ ಆ ಕ್ಲೀನ್ ಮಾಡಕ್ ಬಂದಾಗ ಅಣ್ಣ ಮಾಡ್ರಣ್ಣ, 4 ತಿಂಗಳು ಮಗು ಇದೆ ಅಂದಿಕ್ಕೆ, ಇಲ್ಲಮ್ಮ ಜೆ ಸಿ ಪಿ ಬೇಕು ಆಗಲ್ಲ, ನಾವು ಜೆ ಸಿ ಪಿ ಬಂದ್ರೆ ನಾವು ಬಂದು. ಸಣ್ಣ ಮಗು 4 ತಿಂಗಳು ಮಗು ಇದೆ, ಸೊಳ್ಳೆ ನೋಡಿ ಅಲ್ಲಿ ಎಷ್ಟೊಂದು ಅಂದ್ರೆ 4 ತಿಂಗಳು. ಅವರು ಹೇಳಿ 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 ಹೇಳಿದ್ರೆ ಬಿ ಬಿ ಎಂ ಕೆ ಕಂಪ್ಲೇಂಟ್ ಮಾಡಿ ಒಬ್ರು ಬಂದೆ ಯಾರು ನೋಡ್ತಾ ಇಲ್ಲ ಸರ್, ನಾವ್ ಹೆಂಗಿರ್ಬೇಕು ಇಲ್ಲಿ ವಾಸನೆ ಕುಡ್ಕೊಂಡು. ಈಗ ಶಾಸಕರು ಹೇಳ್ತಾವ್ರೆ ನಮ್ ಕ್ಷೇತ್ರದಲ್ಲ ಚೆನ್ನಾಗಿದೆ, ಜನ ಫುಲ್ ಖುಷಿ. ಕರ್ಸ್ರಿ ಅವ್ರನ್ನೇ ಸರ್ ನಾವು ಮಾತಾಡ್ತೀವಿ, ನಾವು ಕೇಳ್ತೀವಿ ಹೆಂಗಿದೆ ಇಲ್ಲಿ. ನಾವೇ ಸುಳ್ಳು ಹೇಳ್ತೀವ, ಅವರೇ ಬಂದು ನೋಡ್ಲಿ ಅಲ್ಲ ಇಲ್ಲಿ ಹೆಂಗಿದೆ ನೋಡಿ. 4 ತಿಂಗಳು ಮಗು ಇಟ್ಕೊಂಡು ಹೆಂಗಿರ್ಬೇಕು ಹೇಳಿ, ಸೊಳ್ಳೆಗಳು ಹೆಂಗೆ ವಾಸನೆ ಸ್ಮೆಲ್ಲು. 4 ತಿಂಗಳು ಮಗು ಇಟ್ಕೊಂಡು ನಾವು ಅವ್ರ ನಮ್ಮ ಮಳೆಮಯ 3-4 ಸಲ ಹೋಗವ್ರೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡ್ದಾರೆ. ಈಗ ಮಾತಾಡ್ಕೊಂಡು ಮನೆ ಮನೆಯೇ ಮಾಡಿಸ್ಕೊಳ್ಳೋಣ, ದುಡ್ಡು ಹಾಕಿ ಬಂದು ಯಾರು ಕೇಳ್ತಾರೆ ಓಟ್ ಯಾರಿಗೂ ಹಾಕದೆ ಬೇಡ, ಓಟ್ ಹಾಕದೆ ಬೇಡ ಅಂತ ಸುಮ್ಮನಾಗಿದ್ದೀವಿ. ಇದೇ ಕಡೆ ನಾವು 15-20 ವರ್ಷದಿಂದ ನಾನು ಬಾಡಿಗೆ ಮನೆಯಲ್ಲಿ ಇರೋದು, ನಾನು ಊರು ಬಿಟ್ಬಿಟ್ಟು ನಾನು ಇವ್ರಿಗೆ ಓಟ್ ಹಾಕ್ತಾ ಇದ್ದೀನಿ ಇಲ್ಲಿ ಬೆಂಗಳೂರಲ್ಲಿ. ಏನಕ್ಕೆ ಅವ್ರು ಬಂದು ರೆಡಿ ಮಾಡ್ತಾ ಇಲ್ಲ? ಇನ್ಮೇಲೆ ಓಟ್ ಬರೋದು ಬೇಡ ಈ ಕಡೆ ರೋಡ್ಗೆ, ನಾವೇ ದುಡ್ಡು ಕೊಟ್ಟು ಎಲ್ಲ ಬಾಡಿಗೆ ಮನೆಯಲ್ಲೇ ಮಾಡಿಸ್ಕೊಳ್ಳೋಣ. ಆಗಿಲ್ಲ ಅಂದ್ರೆ ನಮ್ಮ ರೋಡ್ನವರೆಲ್ಲ ನಾವೇ ದುಡ್ಡು ಹಾಕಿ ಮಾಡ್ತೀವಿ, ಅವ್ರು ಬರ್ಲಿ ಓಟ್ ಕೇಳಕ್ ಅವಾಗ ನಾವ್ ಹೇಳ್ತೀವಿ. ಓಟ್ ಕೇಳಕ್ ಬರ್ಲಿ ಮನೆಗೆ, ನಾವೇ ರೆಡಿ ಮಾಡಿಸ್ತೀವಿ, ನಾವೇ ಮಾಡಿಸಿ ಅವ್ರು ಓಟ್ ಕೇಳಕ್ ಬಂದಾಗ ಅವ್ರು ಏನ್ ಮಾಡೋರು ಹೇಳ್ರಿ ನಮ್ಗೆ. ಹಾಗಾದ್ರೆ ಯಾರು ಬಂದ್ರೆ ಇವಾಗ ಕೆಲಸ ನಿಮ್ ಸಮಸ್ಯೆಗಳು ತೀರಿಸ್ತಾರೆ? ಯಾರು ಬಂದು ನಿಮ್ಗೆ ಅವ್ರು ಬಂದು ಮಾಡ್ಬೇಕು, ಸರ್ಕಾರ ಅವ್ರು ಮಾಡ್ಲಿ. ಒಂದು ವರ್ಷ ಬಂದ್ರಿ ಸರ್ಕಾರಕ್ಕೆ, ಅಲ್ಲಿ ಓಟ್ ಹಾಕ್ತೀವಿ. ಯಾಕೆ ಜೆ ಡಿ ಎಸ್ ಕೆ ಏನೋ ಓಟ್ ಹಾಕಿದ್ವಿ ಅನ್ಕೊಳ್ಳಿ, ಅದು ಬರ್ಲಿಲ್ಲ ಅನ್ಕೊಳ್ಳಿ, ಕಾಂಗ್ರೆಸ್ ಬಂದಿದೆಯಲ್ಲ, ಕಾಂಗ್ರೆಸ್ ಮಾಡ್ಬೇಕು. ಕಾಂಗ್ರೆಸ್ ಬಂದಿಲ್ಲ ಅಂದ್ರೆ ಜೆ ಸಿ ಪಿ ಅವ್ರು ಮಾಡ್ಬೇಕು. ನಾವು ಇಂಥವ್ರಿಗೆ ಅಂತೇನೋ ಅಲ್ಲಿ ಹೆಸರು ಬರ್ದು ಓಟ್ ಹಾಕಕ್ಕಾಗತ್ತಾ? ಈಗ ಯಾರು ಬರ್ತಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಇಷ್ಟ ಬಂದ್ರೆ ಒಬ್ರು ಓಟ್ ಹಾಕಿರ್ತೀವಿ. ಈಗ ನೀವು ಗೆದ್ದಾರ್ ನೀವು ಬಂದು ನಮ್ಗೆ ರೋಡ್ ರೆಡಿ ಮಾಡಿದ್ರೆ ನಾವು ನಿಮ್ಗೆ ಆಗ್ತಾ ಇದ್ದ ಓಟು ನೀರೆಲ್ಲ ತುಳ್ಕೊಂಡ್ ಬರ್ಬೇಕಾ? ಸ್ಯಾನಿಟರಿ ನೀರು ತುಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ, ದೇವ್ರ ಕೆಲಸ ಮಾಡಿ ಅದೇ ನೀರು ತುಳ್ಕೊಂಡು ಮನೆಗೆ ಹೋಗಿದ್ದೀವಿ.
ಎಷ್ಟು ಸಲ ಕರ್ಕೊಂಬಂದು ಬಿಬಿಎಂಪಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ನೋಡಿದೀವಿ, ಏನು ಮಾಡಿಲ್ಲ, ಏನು ಮಾಡಿಲ್ಲ ಸರ್. ಎರಡು ತಿಂಗಳಲ್ಲಿ ಎಲೆಕ್ಷನ್ ಇದೆ, ಎರಡು ತಿಂಗಳಲ್ಲಿ ಎಲೆಕ್ಷನ್ ಇದೆ, ಎರಡು ತಿಂಗಳೊಳಗಡೆ ಎಲೆಕ್ಷನ್ ಇದೆಯಲ್ಲ, ಈಗ ಒಂದ್ ಸ್ವಲ್ಪ ಓಡಾಡ್ತಾರೆ, ಒಂದ್ ಸ್ವಲ್ಪ ಅಲ್ಲೊಂಚೂರು ಇಲ್ಲೊಂಚೂರು ಕೆದಕ್ತಾರೆ, ಮತ್ತೆ ಹೊಂಟಾಯ್ತಾರೆ. ಇನ್ನು ಐದು ವರ್ಷ ತನಕ ಯಾರು ತಲೆ ಹಾಕಲಿ, ಐದು ವರ್ಷದಿಂದ ಬೇಕಾಗಿತ್ತಾ? ಐದು ವರ್ಷ ಆಯ್ತಾ ಎಲೆಕ್ಷನ್ ಆಗಿ? ಐದು ವರ್ಷದಿಂದ ಯಾರು ಬಂದು ಏನಾರು ರೋಡಲ್ಲಿ ಕೇಳ್ಯಾರ? ಹೋಗ್ಲಿ, ಕಾಂಕ್ರೀಟ್ ಏನು ಮಾಡಿದೆ ನೋಡಿ. ಈಗ ಎಲೆಕ್ಷನ್ ಎರಡು ತಿಂಗಳಿದ್ದಂಗೆ ಎಲ್ಲರೂ ಬರ್ತಾರೆ, ಇವಾಗ ಓಟ್ ಕೇಳಕ್ ಬರ್ಲೇಬೇಕು ನಿಮ್ಮ ಹತ್ರ. ಸೊ ಏನ್ ಹೇಳ್ತೀರ? ಅಲ್ಲ ಸರ್, ಓಟ್ ಹಾಕೋದು ಬೇರೆ ಪ್ರಶ್ನೆ, ನಮ್ಮ ಅನುಕೂಲ ನಾವು ಕೇಳೇ ಕೇಳ್ತೀವಿ. ರೋಡ್ ಸರಿ ಇಲ್ಲ, ನೀರು ಸರಿ ಇಲ್ಲ, ಲೈಟ್ ಇಲ್ಲ, ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಕೇಳೋದು ಸಹಜ. ಮಾಡ್ಕೊಡೋದು ಯಾರ್ದು? ಯಾರು ಆಡಳಿತ ಸರ್ಕಾರದಲ್ಲಿ ಇದ್ದಾರೋ ಅವ್ರು ನಿಂತು ನಮ್ಮನ್ನ ಗಮನಿಸ್ಬೇಕು. ನಿಮ್ಮ ಶಾಸಕರು ಮಂತ್ರಿಗಳು ಕೂಡ ಆಗಿರೋದು. ಶಾಸಕರು ಅನ್ನೋದಕ್ಕಿನ್ನ ಮಂತ್ರಿಗಳನ್ನಾಗ್ಲಿ ಶಾಸಕರನ್ನಾಗ್ಲಿ ನಾವು ಅದೆಲ್ಲ ಪ್ರಶ್ನೆ, ನಮ್ಗೆ ಅನುಕೂಲ ಆಗಬೇಕು. ಯಾರು ಅನುಕೂಲ ಮಾಡ್ತಾರೆ? ಈಗ ಇರೋರು ಮೂರು ಜನದಲ್ಲಿ ಯಾರು ಒಬ್ರು ತಗೋಬೇಕು ಅಂತ ಇದ್ರೆ ಯಾರಾದ್ರೂ ಮಾಡ್ಲಿ. ಅಲ್ಲ, ಇರೋರು ಮೂರು ಸಾರಿ ಗೆದ್ದವ್ರೆ ಪ್ರಸ್ತುತ. ಈಗ ಯಾರು ಮಾಡ್ಬೇಕು ಅಂದ್ರೆ ಆಡಳಿತ ಸರ್ಕಾರ ಮಾಡ್ಬೇಕು. ಕರೆಕ್ಟ್. ಈಗ ಅವ್ರು ಮಾಡ್ತಾ ಇಲ್ಲ, ಮೂರು ಬಾರಿ ಗೆದ್ದಿದ್ದಾರೆ, ಈ ಬಾರಿ ಕೂಡ ಎಲೆಕ್ಷನ್ ಬಂದಿದೆ. ಹೌದು, ಈಗ ಎಸ್ ಟಿ ಸೋಮಶೇಖರ್ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದ್ರಾ, ಈ ಏರಿಯಾಕ್ಕೆ ಸುಮಾರು ಸರಿ ಬಂದೋಗಿದ್ದಾರೆ. ಇಲ್ಲೆಲ್ಲ ಮೇನ್ ರೋಡ್ಗಳಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತಾರೆ. ಬರೀ ಮೇನ್ ರೋಡ್ಗಳನ್ನ ನೋಡಿದ್ರೆ ಸಾಕ, ಈ ಗಲ್ಲಿ ರೋಡ್ಗಳು ಈ ಥರ ಚರಂಡಿ ತುಂಬಿಕೊಂಡಿರೋದು, ಇದನ್ನೆಲ್ಲ ಯಾವಾಗ ಗಮನಿಸ್ತಾರೆ? ಯಾರು ಗಮನಕ್ಕೆ ತರಬೇಕು? ಅರ್ಜಿ ಕೊಟ್ಟರು ಸಾಕ, ಎಷ್ಟು ಅರ್ಜಿ ಕೊಟ್ಟರು ಈ ಕಡೆ ತಿರುಗಿ ನೋಡೋರಿಲ್ಲ. ಬಿ ಬಿ ಎಂ ಪಿ ಅವರು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ಏನು ಕೆಲಸ ಮಾಡೋದು ಅಂತ ಇವ್ರು ಮಾಡ್ತಾ ಇರೋದು ಶಾಸ್ತ್ರನ? ಸುಮ್ಮನೆ ಪೂಜೆ ಮಾಡಿಬಿಡಿ, ಹೋಗಿ ಆಮೇಲೆ ನೋಡ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ನೀರು ಹರಿಲಿ, ಏರಿಯಾ ತುಂಬಿಕೊಳ್ಳಿ, ಜನ ಬೇರೆ ಬೇರೆ ಕಾಯಿಲೆಗಳು ಬಂದು ಯಾರಾದರೂ ಸತ್ತಾಗಿ ಬರ್ತಾರೆ, ಅವರು ಯಾವತ್ತು ಬರೋದು, ಎಂದು ನೋಡೋದು ಇದನ್ನು? ಈಗ ಕೆಲಸ ಮಾಡ್ತಿಲ್ಲ, ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತಲ್ಲ, ಅವಾಗಾರ ಹೆಲ್ಪ್ ಮಾಡಿದ್ರ? ಹೆಲ್ಪ್ ಯಾರು ಮಾಡ್ತಾರೆ ಸರ್? ಯಾರು ಬಂದಿಲ್ಲ, ಯಾರು ಏನು ಮಾಡಿಲ್ಲ ಸರ್, ವಿಚಾರಿಸೋರೇ ಇಲ್ಲ. ನಾವೇ ಬಂದು 15 ವರ್ಷ ಆಯ್ತು, 15 ವರ್ಷದಿಂದ ಯಾವ ಇದು ಇಲ್ಲ ಸರ್. ಮಗು ಕಟ್ಕೊಂಡು ಅಲ್ಲ, ನೋಡಿ ಚಿಕ್ಕ ಮಗು ಕಟ್ಕೊಂಡು ಎಷ್ಟು ಇಲ್ಲಿ ಏನ್ ಬಾಯಿ ಮಾಡಕ್ಕಾಗತ್ತೆ ಜನಗಳಿಗೆ, ಏನ್ ಹೇಳಕ್ಕಾಗತ್ತೆ? ಅವ್ರು ತಿಳ್ಕೊಂಡು ಮಾಡ್ಬೇಕು, ಮಾಡಿಲ್ಲ. ಅಲ್ಲ, ಇವಾಗ ಎಲೆಕ್ಷನ್ ಬಂದಲ್ಲಿ ಇವಾಗ ಜನ ಅವ್ರು ಗೆಲ್ಸ್ತೀರಾ, ಏನ್ ಮಾಡ್ತೀರಾ ನೀವು ಅಂತ? ಏನ್ ಮಾಡಿ ನಾವ್ ಹೇಳ್ಬಾರ್ದು ಸರ್. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಮ್ಗಾಗ್ತಿರೋ ಸಮಸ್ಯೆ, ನಿಮ್ ಕೆಲಸ ಮಾಡ್ಬೇಕಾಗಿರೋ ಶಾಸಕರು ಅವರನ್ನ ಆಯ್ಕೆ ಮಾಡುವಂತ ಸಂದರ್ಭ. ಮೂಲಭೂತ ಸೌಕರ್ಯಗಳೇ ಸರಿಯಾಗಿ ಆಗ್ತಾ ಇಲ್ಲ ಇಲ್ಲಿ. ಈಗ ಯಾರು ಬಂದು ಕೆಲಸ ಮಾಡ್ತಾರೆ ನೋಡೋಣ. ಬರೀ ಸುಮ್ಮನೆ ಮೇನ್ ರೋಡ್ಗಳನ್ನ ನೋಡ್ಕೊಂಡು ಓಡಾಡಿದ್ರಲ್ಲ, ಎಸ್ ಟಿ ಸೋಮಶೇಖರ್ ಅವರಾದ್ರೂ ಬರಲಿ, ಜವರೇಗೌಡರಿದ್ದಾರೆ ಈ ಕ್ಷೇತ್ರದಲ್ಲಿ, ಹಿಂದೆ ಗೆದ್ದಂಥವ್ರು ಜವರೇಗೌಡರಾದ್ರೂ ಬರಲಿ, ಯಾರು ಸರಿ ಮಾಡಿಸ್ಕೊಡ್ತಾರೆ, ಯಾರು ಸ್ಪಂದಿಸ್ತಾರೆ? ಇಲ್ಲಿ ಇವತ್ತಲ್ಲ, ಕೊರೋನಾ ಅಂತ ಹೇಳಿದ್ರಲ್ಲ, ಕೊರೋನಾ ಹಿಂದಿಂದಲೂ ಇಲ್ಲಿ ಚರಂಡಿ ಎಷ್ಟು ವರ್ಷ ತೆಗೆದಿದ್ದಾರೆ ಸ್ವಲ್ಪ ಮಾಹಿತಿ ಕೊಡಲಿ. ಎಷ್ಟು ಒಂದು 10 ವರ್ಷದ ಮೇಲಾಗಿದೆ ಇಲ್ಲಿ ಚರಂಡಿ ಕ್ಲೀನ್ ಮಾಡಿ. ರಸ್ತೆಗಳು ಈಗ ನೋಡಿ, ರಸ್ತೆ ಹೇಗಿದೆ ಅಂತ. ರಸ್ತೆ ಇಲ್ಲಿ ಯಾರಾದರೂ ವಯಸ್ಸಾಗಿರೋ ಮುದುಕರಿದ್ದಾರೆ, ಈ ರೋಡಲ್ಲಿ ಬಂದರೆ ಗ್ಯಾರಂಟಿ ಬೀಳೋದೇನೆ. ಆಡಳಿತ ಸರ್ಕಾರದ ಮಿನಿಸ್ಟರ್ಗಳು, ಸಚಿವರುಗಳು, ಮುಖ್ಯಮಂತ್ರಿಗಳು ಎಲ್ಲರೂ ನೋಡಲಿ, ಇದು ಬೆಂಗಳೂರು ಈ ಏರಿಯಾ ಭೈರವೇಶ್ವರ ನಗರದ ಕತೆ ಅಲ್ಲ, ಬೆಂಗಳೂರಲ್ಲಿ ಈ ರೀತಿ ಏರಿಯಾಗಳು ತುಂಬ ಇದ್ದಾವೆ, ಅದೆಲ್ಲನೂ ಸರಿ ಮಾಡಿಕೊಡ್ಲಿ ಅಂತ ನಮ್ಮ ಮನವಿ. ಅಲ್ಲ, ಈಗ ಒಂದು ಮಾತು ಹೇಳಿದ್ರಿ, ಜವರೇಗೌಡರು ಮುಂಚೆ ಗೆದ್ದಿದ್ರು ಅಂತ ಗೆದ್ದ ಕೆಲಸ ಮಾಡಿದ್ರ ಹೆಂಗೆ? ನೀರೆಲ್ಲ ಮಾಡ್ಕೊಟ್ಟಿದ್ದಾರೆ ಅವ್ರು, ಜವರೇಗೌಡರು ಗೆದ್ದಾಗ ಬೋರ್ ಹಾಕಿಸ್ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಪಾಪ ಅವ್ರಿಗೆ 2-3 ವರ್ಷದಿಂದ ಸೋತರು, ಅವ್ರ ಕೈ ಬಿಟ್ಟಿದ್ದಾರೆ. ಇವಾಗ ಗೆದ್ದಿರೋರು ಮಾಡ್ಕೊಟ್ರೆ ನಾವು ಗೆದ್ದಿರೋರು ಓಟ್ ಹಾಕ್ಬೋದಲ್ಲ, ಈ ಬಾರಿ ಅವರು ಕೂಡ ನಿಲ್ದಾರ, ಅವರು ಕಂಟಿನ್ಯೂ ಮಾಡ್ಬೋದಾಯ್ತು. ಇವಾಗ ಕಂಟಿನ್ಯೂ ಮಾಡ್ಬೋದಾಯ್ತು, ಪಾಪ ಸೋತ್ ಬಿಟ್ಟಿದ್ದಾರೆ. ಮಾಡ್ಕೊಡಿ ಸರ್ ಅಂದ್ರೆ ಏನಮ್ಮ ನಮ್ಮ ಆಡಳಿತಲ್ಲಿಲ್ವಲ್ಲಮ್ಮ ಅಂತ ಅವ್ರಂತಾರೆ. ಪಾಪ ಗೆದ್ದಿರೋರು ಬಂದು ಮಾಡ್ಕೊಟ್ಟಿದ್ರೆ, ಇವಾಗ ಗೆದ್ದಿರೋರ್ಗೆ ಓಟ್ ಹಾಕ್ತಿದ್ವ ಇಲ್ಲ ಜವರೇಗೌಡರಿಗೆ ಓಟ್ ಹಾಕ್ತಿದ್ವ ಅದು ಸೆಕೆಂಡ್ರಿ. ಅವ್ರು ರೆಡಿ ಮಾಡಿಸ್ಕೊಡ್ಬೇಕು ತಾನೆ ಇದನ್ನ. ನೀಟಾಗಿದ್ರೆ ನಾವು ಅವ್ರ ಜೊತೆ ಹಿಂದೆಗಡೆ ಓಡಾಡ್ತೀವಿ. ಈಗ ಬರ್ರಮ್ಮ ಬರ್ರಮ್ಮ ಓಟ್ ಹಾಕಿ ಅಂತಂದ್ರೆ ಕೈ ಮುಗಿಯೋದು, ಕಾಲು ಕಟ್ಟೋದು ಎಲ್ಲ ಮಾಡ್ತಾರಲ್ಲ. ಇವಾಗ ಯಾಕೆ ರೋಡ್ ರೆಡಿ ಮಾಡಲ್ಲ? 5 ವರ್ಷಕ್ಕೊಂದ್ಸಲ ಮಾತ್ರ ಜನಗಳು ಓಟ್ಗೆ ಕಣ್ ಕಾಣ್ತಾರೆ ಅವ್ರಿಗೆ. ನಿಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ? ಒಂದು ರೋಡ್ ಕ್ರಾಸ್ ಬೋರ್ಡ್ ಇಲ್ಲ, ಒಂದು ಇದು ಪಾರ್ಕ್ ಇಲ್ಲ, ಒಂದು ನೇಮ್ ಇಲ್ಲ. ಬೇಕಾದ್ರೆ ನೋಡ್ರಿ, ಎಲ್ಲನೂ ನೀವು ಅಳತೆ ಮಾಡಿ ನೋಡಿ, ಸುತ್ತ 1 ಕಿಲೋಮೀಟ್ರಲ್ಲಿ ನೀವೆಲ್ಲನೂ ಹೋಗಿ ನೋಡ್ಕೊಂಬನ್ನಿ. ಕ್ರಾಸ್ ಬೋರ್ಡ್ ಇಲ್ಲ, ಕ್ರಾಸ್ ಬೋರ್ಡ್ ಇಲ್ಲ, ನೇಮ್ ಬೋರ್ಡ್ ಇಲ್ಲ. ನಿಜ ತುಂಬ ಬೇಜಾರಾಗ್ತೈತೆ, ತುಂಬ ಬೇಜಾರಾಗ್ತೈತೆ. ಒಂದು ವೇಳೆ ಮತ್ತೆ ಜವರೇಗೌಡರು ಬಂದ್ರೆ ಕೆಲಸ ಮಾಡ್ತಾರೆ ಮಾಡ್ಲಿ ಸರ್, ಅವ್ರಿಗೆ ಹಾಕ್ತಿವಿ. ಹ್ಞೂ, ಈಗ ಮಾಡಿ ತೋರಿಸ್ಲಿ. ಈಗ ನೀರು ಬರ್ತಾರದೇ ಅವ್ರದ್ದು ಬಿಡಿ ಸರ್. ನಾವು 15 ವರ್ಷದಿಂದ ನೋಡ್ತಾ ಇದ್ದೀವಿ, ನೀರು ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅವ್ರಿಗೆ ಗೆದ್ದ ಮೇಲೇ ನಮಗೆ ನೀರು ಬಂದಿದ್ದು ಪಪ್ಪ.